ನನ್ಗೆ ರೇಖಿ ಹಿಂಗ ಆಯ್ತಪ್ಪ ಶಿವನೆ, ಈಗ ತಾನೇ ಒಂದು ಹುಡುಗಿ ಸುಧಾರಿಸಿವ್ನಿ, ಆಗ್ಲಿ ಮತ್ತೊಂದು ಹುಡುಗಿ ಆಟ ಕಾಯಿಸ್ಕೊಂಡ. ಏನ್ ಹೇಳ್ತಿದ್ಯಾ ಮಾಮ? ಮಾವ ಅಂತ ಒದಾಕ್ಬಿಡ್ತೀನಿ ಮಾವ ಅಂದ್ರೆ. ಸರಿ ಮಾಮ. ಏ ಬಾಯ್ ಮುಚ್ಚ, ಮತ್ ಮಾಮ ಅಂತ ನಿಲಯ್ಯ. ಎಲ್ಗಯ್ಯ ಹೋಗ್ತಿದ್ಯಾ ಸುಮ್ನೆ? ಆಟೋ ರಿಕ್ಷಾ ಬಸ್ಸು ಯಾವ್ದಾದ್ರು? ಯಾರಿದು? ಅದು 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 ಯಾರಪ್ಪ ಅವಳು? ನಾನು ಪ್ಲಂಬರು, ಸ್ವಾಮಿಯರ್ ಮನೆ ಕೊಳೆ ರಿಪೇರಿ. ನನಗೆ ನಿನ್ನ ವಿಷಯ ಬೇಕಾಗಿಲ್ಲ. ಯಾರಮ್ಮ ನೀನು? ನಾನು ಇವ್ರ ಹೆಂಡತಿ ತಂಗಿ. ಸುಳ್ಳು 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 ಚಚಾಚಿ ಸುಳ್ಳು ಸುಳ್ಳು ಎಲ್ಲ ಅಲ್ಲ. ಏನ್ರಿ ಸುಳ್ಳು? ಅವಳೆ ಸಲೀಸಾಗಿ ನಾದ್ನಿ ಅಂತ ಹೇಳ್ತಾ ಇದ್ದಾಳೆ. ಆಹಾ ಹಾ, ಅಡಿಗೆಗ್ ನಾನು ಆಸೆಗವಳ? ಅಯ್ಯೋ ಪಾಪಿ, ನನ್ನ ತುಮಕೂರಿನಲ್ಲಿ ಶಿವಪ್ಪ ಕೇಳ್ದ, ಚಿಕ್ಕಮಂಗ್ಳೂರ್ನಲ್ಲಿ ದೊಡ್ಡಯ್ಯ, ಕೋಲಾರದಲ್ಲಿ ಗೋವಿಂದಪ್ಪ, ಬೆಂಗಳೂರಿನಲ್ಲಿ ಬಸವರಾಜು, ಎಲ್ರು ನನ್ನ ಮದ್ವೆ ಮಾಡ್ಕೊ ಅಂದ್ರು. ಎಲ್ರು ಬಿಟ್ಟು ನೀನು ಮನ್ಮತ ಹಾಗಿದ್ಯಾ ಅಂತ, ನೀನೇ ಬೇಕು ಅಂತ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಇದು ಬೇಕು ಇನ್ನೊಂದು ಬೇಕಾ? ಸತ್ಯವಾದ್ರೂ ನಾನೇನು ಮಾಡ್ಲಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡಿಲ್ಲ ಅಂತಿದ್ಯಾ? ಏನೇ ನಿಂಗೆ ಈ ಊರ್ನಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ? ನನ್ ಗಂಡನೇ ಸಿಕ್ಕದ್ನಾ? ಯೋ ಎಷ್ಟಿನ ನಡೀತಾ ಇದೆ ಈ ಆಟ? ಇವತ್ತೇ ಈಗ್ಲೇ ನಾನು ಸ್ವಾಮಿಯರ್ ಮನೆ ಕೊಳೆ ರಿಪೇರಿ ಮಾಡಕ್ ಹೋಗಿದ್ನ, ಸ್ವಾಮಿಯರೇ ಇವಳ ಕರ್ಕೊಂಡು ಹೋಗಿ ಬಿಟ್ಬಿಟ್ಪ ಅಂದ್ರು. ಅಟ್ಟಯ್ಯ ಕೊಳೆ ರಿಪೇರಿ ಮಾಡಿದಕ್ಕೆ ಈ ಹೆಣ್ ಕೊಟ್ರ? ಇಲ್ಲ ಸ್ವಾಮಿಯರು, ನಾನ್ ಹೇಳದ್ ಕೇಳು. ಅದು ಅವ್ರು ದೇವ್ರಂತವ್ರು, ಅವ್ರ ಹೆಸರು ಹಾಳು ಮಾಡಕ್ ನೋಡ್ತಿದ್ಯಾ? ಮನೆಗ್ ಬಾ, ಮಾಡ್ತೀನಿ. ಏಯ್ ಮಾತಾಡಿ ಬೇಡ ಬಿಡೆ. ಯಾವೂರೇ ನಿಂದು? ಏ ಬಿಡಮ್ಮ, ನಿನ್ ಗಂಡ ಯಾರಿಗ್ ಬೇಕು? ನೀನೇ ಇಟ್ಕೋ ಹಾಗೆ. ಹುಷಾರಾಗು, ನಡೆಯೋ ಮನೆಗೆ. ಎತ್ಕೊಳ ಡಬ್ಬನ, ಡಬ್ಬ ತಗೊಂಡು ಬಾರಮ್ಮ, ಹುಷಾರಾಗಿ ಹೋಗು. ಆಮೇಲೆ ಸ್ವಾಮಿ ನಂಗ್ ಬೈತಾರೆ. ಸ್ವಾಮಿ ಬೈಸ್ಬಿಟ್ಟಿ ಅಮ್ಮ. ಹೌದು, ಆಟೋ ರಿಕ್ಷಾದಲ್ಲಿ ಹೋಗಿ ಹೋಗಿ ಅವ್ನು ಕೇಳ್ತೀನಿ.